ಆರೋಗ್ಯವೇ ಭಾಗ್ಯ ಸೋ ಈ ಎಲ್ಲ ಗಾದೆ ಮಾತುಗಳನ್ನು ನಾವೆಲ್ಲ ಕೇಳಿರ್ತೀವಿ ಹಾಗೆ ಈಗಿನ ಈ ಸಂದರ್ಭಗಳಲ್ಲಿ ನಮ್ಮ ಹಲವಾರು ಆಧುನಿಕ ಜೀವನ ಶೈಲಿಯಲ್ಲಿ ತುಂಬಾ ವ್ಯತ್ಯಾಸದ ನಮ್ಮ ಆರೋಗ್ಯಗಳು ಕೂಡ ಆಗ್ತಾ ಇರುತ್ತೆ ಸೋ ಈ ನಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ಇವತ್ತು ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ ಸೋ ಫಾದರ್ ಮುಲ್ಲಾಸ್ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ವೀಕ್ಷಕರ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೋ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬನೆಟ್ ಪಾಯಸ್ ಅವರು ಸೋ ಲಿವರ್ ಬಗ್ಗೆ ನಮ್ಮ ಆರೋಗ್ಯದ ಮುಖ್ಯವಾದಂತ ಅಂಗ ಅನ್ನೋದು ಲಿವರ್ ನಿಮಗೆಲ್ಲರಿಗೂ ಗೊತ್ತಿದೆ ಸೋ ಈ ಲಿವರ್ ಬಗ್ಗೆ ಸ್ವಲ್ಪ ಮಾಹಿತಿ ಯಾಕಂದ್ರೆ ಲಿವರ್ ಅಲ್ಲಿ ಹಲವಾರು ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಗಳಿಂದ ಆಗುವಂತ ರೋಗಗಳನ್ನು ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ಸೋ ಅದರ ಜೊತೆಗೆ ಈ ಒಂದು ಮುಖ್ಯವಾದಂತ ಒಂದು ಲಿವರ್ ಅಲ್ಲಿ ಕಾಣಿಸ್ತಿರುವಂತ ಸಮಸ್ಯೆ ಏನಂದ್ರೆ ಸಿರೋಸಿಸ್ ಸೋ ಸಿರೋಸಿಸ್ ಒಂದು ಲಾಂಗ್ ಟರ್ಮ್ ಡಿಸೀಸ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಸೋ ಡಾಕ್ಟರ್ ನಮ್ಮ ಜೊತೆ ಸಿರೋಸಿಸ್ ಕಾಯಿಲೆ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ಡಾಕ್ಟರ್ ವೆಲ್ಕಮ್ ಟು ದ ಶೋ ಸಿರೋಸಿಸ್ ಬಗ್ಗೆ ಒಂದು ಎರಡು ಮಾತುಗಳು ಲಿವರ್ ಡ್ಯಾಮೇಜ್ ಇರುವಾಗ ನಮಗೆ ಮೂರು ತರದ ಲಿವರ್ ಡ್ಯಾಮೇಜ್ ಇರ್ಬೋದು ಒಂದು ಅಂದ್ರೆ ನಾವು ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ ಅದರ ನಂತರ ಲಿವರ್ ಅಲ್ಲಿ ಸ್ವಲ್ಪ ಊತ ಬಂದು ನಾವು ಹೆಪಟೈಟಿಸ್ ಅಂತ ಹೇಳ್ತೇವೆ ಮೂರನೇ ತರದು ನಾವು ಕ್ರಾನಿಕ್ ಲಿವರ್ ಡಿಸೀಸ್ ಇಲ್ಲದಿದ್ದರೆ ಸಿರೋಸಿಸ್ ಅಂತ ಹೇಳ್ತೇವೆ ಇದು ಸಿರೋಸಿಸ್ ಅಂದ್ರೆ ನಮಗೆ ಲಿವರ್ ಡ್ಯಾಮೇಜ್ ಒಂದು 24 ವೀಕ್ಸ್ ಕಿಂತ ಜಾಸ್ತಿ ಇದ್ದರೆ 24 ವಾರಕ್ಕಿಂತ ಜಾಸ್ತಿ ಇದ್ದರೆ ನಾವು ಇದು ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ ಈ ಕ್ರಾನಿಕ್ ಲಿವರ್ ಡಿಸೀಸ್ ಒಂದು ಎಂಡ್ ಸ್ಟೇಜ್ ಇದು ಲಿವರ್ ಡಿಸೀಸ್ ಅದರಲ್ಲಿ ನಮಗೆ ಜಾಸ್ತಿ ಟ್ರೀಟ್ಮೆಂಟ್ ಅಂತೆ ಈ ಸ್ಟೇಜ್ಗೆ ಬಂದ ನಂತರ ಟ್ರೀಟ್ಮೆಂಟ್ ಅಂತೆ ಕೊಡೋದು ತುಂಬ ಕಷ್ಟ ಅದಕ್ಕೆ ನಾವು ಈ ಲಿವರ್ ಡ್ಯಾಮೇಜ್ ಹೇಗೆ ಬರ್ತದೆ ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೇವೆ ಆಲ್ರೈಟ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸರ್ ಡಾಕ್ಟರ್ ಈಗ ನಾವು ಈ ಕ್ರಾನಿಕ್ ಡಿಸೀಸ್ ಬಗ್ಗೆ ನೀವು ಆಲ್ರೆಡಿ ಹೇಳ್ತಿದ್ರಿ ಇದರಲ್ಲಿ ಹಲವಾರು ರೀತಿ ಇರೋದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಈ ಸ್ಟೇಜಿಗೆ ಬಂದ ತಕ್ಷಣ ಅದನ್ನು ಕ್ಯೂರ್ ಮಾಡೋದು ಕಷ್ಟ ಅಂತ ಸೊ ಅದರ ಸಿಂಪ್ಟಮ್ಸ್ ನಮ್ಗೆ ಹೇಗೆ ಗೊತ್ತಾಗ್ಬೋದು ಅದರ ಕಾಸಸ್ ಅಂದರೆ ಅದು ನಮಗೆ ಯಾವ ಮೂಲಕ ನಮ್ಮ ಆರೋಗ್ಯಕ್ಕೆ ಬರುತ್ತದೆ ನಮ್ಮ ಲಿವರ್ ಹಿಂಗೆ ಕ್ರಾನಿಕ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಸೊ ಫಸ್ಟ್ಲಿ ತುಂಬ ಕಾರಣಗಳಿವೆ ನಮ್ಮ ದೇಶದಲ್ಲಿ ಮಂಗಳೂರಲ್ಲಿ ಜಾಸ್ತಿ ಇರೋದು ಏನಂದರೆ ಮದ್ಯಪಾನ ಆಲ್ಕೋಹಾಲ್ ಯೂಸಲ್ಲಿ ಬರುತ್ತು ಸೊ ತುಂಬ ಸಮಯಕ್ಕೆ ತುಂಬ ಜಾಸ್ತಿ ಡೋಸಲ್ಲಿ ಆಲ್ಕೋಹಾಲ್ ಕುಡಿದ್ರೆ ನಮಗೆ ಈ ಥರ ಲಿವರ್ ಡ್ಯಾಮೇಜ್ ಬರ್ಬೋದು ಅದಾದ ನಂತರ ನಮಗೆ ಲಿವರಲ್ಲಿ ಬೇರೆ ಬೇರೆ ಥರದ್ದು ಇನ್ಫೆಕ್ಷನ್ಸ್ ಇದೆ ಒಂದು ಹೆಪಟೈಟಿಸ್ ಅಂತ ಹೇಳ್ತೇವೆ ಸೊ ಯೂಶುವಲ್ ಆಗಿ ಹೆಪಟೈಟಿಸ್ ನಮಗೆ ಎರಡು ಥರದ್ದು ಹೆಪಟೈಟಿಸ್ ಇರ್ತದೆ ಒಂದು ಹೆಪಟೈಟಿಸ್ ಎಕ್ಯೂಟ್ ಸ್ಟೇಜಸಲ್ಲಿ ಬರೀ ಸ್ವಲ್ಪ ಲಿವರಲ್ಲಿ ಊತ ಬಂದು ಅದು ಸರಿ ಆಗ್ತದೆ ಅದ್ರ ಅದು ನಾವು ಹೆಪಟೈಟಿಸ್ ಎ ಹೇಳ್ತೇವೆ ಮತ್ತು ಹೆಪಟೈಟಿಸ್ ಇ ಮತ್ತೆ ಎರಡು ಥರದ್ದು ಹೆಪಟೈಟಿಸ್ ಇದೆ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಈ ಎರಡು ಥರದ್ದು ಹೆಪಟೈಟಿಸ್ ಬಂದರೆ ಮತ್ತು ಈ ಹೆಪಟೈಟಿಸ್ ಕ್ರಾನಿಕ್ ಸ್ಟೇಜ್ಗೆ ಹೋಗೋದು ತುಂಬ ಜಾಸ್ತಿ ಇದೆ ಅದಕ್ಕೆ ಈ ಎರಡು ಹೆಪಟೈಟಿಸ್ ಅಲ್ಲಿ ಕೂಡ ನಮಗೆ ಈ ಥರ ಸಿರೋಸಿಸ್ ಬರ್ಬೋದು ಅದಾದ ನಂತರ ನಮಗೆ ಬೇರೆ ಒಂದು ಫ್ಯಾಟಿ ಲಿವರ್ ನಾನ್ ಆಲ್ಕೋಹಾಲಿಕ್ ಅಂದರೆ ಆಲ್ಕೋಹಾಲ್ ಇಲ್ಲದೆ ಬರುವ ಲಿವರ್ ಡಿಸೀಸ್ ಇದು ಯಾಕೆ ಬರ್ತಾ ಇದೆ ಅಂತ ತುಂಬ ಜನರಿಗೆ ನಮಗೆ ಗೊತ್ತಾಗೋದಿಲ್ಲ ಬಟ್ ಈ ಥರ ಕಾಯಿಲೆ ಇವಾಗ ಜಾಸ್ತಿ ಆಗ್ತಾ ಇದೆ ಸೊ ಒಮ್ಮೊಮ್ಮೆ ಶುಗರ್ ತುಂಬ ಔಟ್ ಆಫ್ ಕಂಟ್ರೋಲ್ ಇದ್ದರೆ ಕಂಟ್ರೋಲ್ ಇಲ್ಲದಿದ್ದರೆ ಇಲ್ಲದಿದ್ದರೆ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದ್ದರೆ ಇಲ್ಲದಿದ್ದರೆ ವೇಟ್ ಅಷ್ಟು ಕಂಟ್ರೋಲ್ ಇಲ್ಲದಿದ್ದರೆ ಇದರಲ್ಲಿ ಎಲ್ಲ ಬರುವ ಚಾನ್ಸಸ್ ನಾವು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ ಅದು ಬಿಟ್ಟು ಬೇರೆ ಕಾರಣ ಏನಂದರೆ ನಮಗೆ ಆಟೋ ಇಮ್ಯೂನ್ ಕಂಡೀಷನ್ಸ್ ಸ್ವಲ್ಪ ರೇರ್ ಕಂಡೀಷನ್ಸ್ ಅದು ನಮಗೆ ನಮ್ಮ ದೇಶದಲ್ಲಿ ಸ್ವಲ್ಪ ಕಮ್ಮಿ ಕಾಣ್ತಾ ಇರೋದು ಬಟ್ ಮೇನ್ಲಿ ನಾವು ಮದ್ಯಪಾನ ಆಲ್ಕೋಹಾಲ್ ಅಂತೆ ಈ ಕಾಯಿಲೆ ಆ ತೊಂದರೆಯಿಂದ ಬರೋದು ಜಾಸ್ತಿ ಬರೋದು ಓಕೆ ಸೊ ಡಾಕ್ಟರ್ ಇವಾಗ ಈ ಕ್ರಾನಿಕ್ ಲಿವರ್ ಡಿಸೀಸ್ ಅಂದರೆ ನೀವು ಹೇಳಿದ್ರದು ಲಾಂಗ್ ಟರ್ಮ್ ಸದ್ಯಕ್ಕೆ ಹೋಗುವಂಥದ್ದಲ್ಲ ಅಂತ ಸೊ ಅಂಥ ಪರಿಸ್ಥಿತಿಯಲ್ಲಿ ಜನರು ಹೇಗೆ ಅದನ್ನು ಒಂದು ಅದಕ್ಕಿಂತ ಔಟ್ಕಮ್ ಅಂದರೆ ಅದರಿಂದ ಹೊರಗೆ ಬರುವ ರೀತಿ ಒಂದು ಏನು ಮಾಡ್ಬೋದು ಸೊ ಫಸ್ಟ್ಲಿ ಅಂದರೆ ಫಸ್ಟ್ಲಿ ನಾವು ಡಯಾಗ್ನೋಸ್ ಮಾಡೋದು ನಾವು ಹೇಗೆ ಡಯಾಗ್ನೋಸ್ ಮಾಡೋದಂತೆ ನೋಡಬೇಕು ತುಂಬ ಜನರು ಯೂಶಲಿ ವರ್ಷಕ್ಕೆ ಹೆಲ್ತ್ ಚೆಕಪ್ ಅಂತೆ ಮಾಡ್ತಾರೆ ಈ ಹೆಲ್ತ್ ಚೆಕಪ್ ಮಾಡುವಾಗ ನಾವು ಫಸ್ಟ್ಲಿ ಅವರ ಹತ್ರ ಕೇಳ್ತೇವೆ ಏನಾದರೂ ನಿಮಗೆ ತೊಂದರೆ ಇದೆಯಾ ಇಲ್ವಂತೆ ಸೊ ತುಂಬ ಜನರು ಬಂದು ಜಾಂಡಿಸ್ ಇದೆ ಇಲ್ಲದ್ರೆ ನಮಗೆ ತುಂಬ ಸುಸ್ತಾಗ್ತಾ ಇದೆ ಇಲ್ಲದ್ರೆ ಪದೇ ಪದೇ ವಾಂತಿ ಬರ್ತದೆ ಇಲ್ಲದಿದ್ದರೆ ವೇಟ್ ತುಂಬ ಕಮ್ಮಿ ಆಗ್ತಾ ಇದೆ ಕಾಲಲ್ಲಿ ಊತ ಇದೆ ಹೊಟ್ಟೆ ದಪ್ಪ ಆಗ್ತಾ ಇದೆ ಈ ಥರ ತುಂಬ ಸಿಂಪ್ಟಮ್ಸ್ ಹೇಳ್ತಾರೆ ಸೊ ನಮಗೆ ಈ ಥರ ಸಿಂಪ್ಟಮ್ಸ್ ಅವರು ಹೇಳುವಾಗ ಡೌಟ್ ಇರ್ತದೆ ಇದು ಲಿವರ್ ಪ್ರಾಬ್ಲಮ್ ಇರ್ಬೋದಾ ಇಲ್ಲದೇ ಇರ್ಬೋದಾ ಏನಂತೆ ನಾವು ನೋಡ್ತೇವೆ ಸೊ ತುಂಬ ಜನರು ಬಂದು ಜಾಂಡಿಸ್ ಇದೆ ಅಂತ ಹೇಳ್ತಾರೆ ಜಾಂಡಿಸ್ ಇದೆ ಮೇಡಮ್ ನಮ್ಮದು ಲಿವರ್ ಫೇಲ್ ಆಗಿದೆ ಕೇಳ್ತಾರೆ ಸೊ ಜಾಂಡಿಸ್ ತುಂಬ ಥರದ ಕಾಯಿಲೆಯಿಂದ ಬರ್ಬೋದು ಬರೀ ಲಿವರ್ ಇದು ಕಾಯಿಲೆಯಿಂದ ಅಲ್ಲ
ನಮ್ಮದು ರಕ್ತದಲ್ಲಿ ಏನಾದರೂ ಕಾಯಿಲೆ ಇದ್ದರೆ ಈ ಕಾಯಿಲೆಯಿಂದ ಕೂಡ ಜಾಂಡಿಸ್ ಬರಬಹುದು ಇಲ್ಲದಿದ್ದರೆ ನಮ್ಮದು ಪಿತ್ತಕೋಶದಲ್ಲಿ ಏನಾದರೂ ಕಲ್ಲಿದ್ದರೆ ಅದು ಕಲ್ಲು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಬ್ಲಾಕ್ ಆದರೆ ಅದರಿಂದ ಕೂಡ ನಮಗೆ ಜಾಂಡಿಸ್ ಬರಬಹುದು ಸೋ ಜಾಂಡಿಸ್ ಅಂದರೆ ಬರೀ ಕಣ್ಣು ಹಳದಿ ಆಗೋದು ಮೂತ್ರ ಸ್ವಲ್ಪ ಜಾಸ್ತಿ ಹಳದಿ ಹೋಗೋದು ಈ ಥರ ತೊಂದರೆಯಿಂದ ಜಾಂಡಿಸ್ ಬರಬಹುದು ಇಲ್ಲದಿದ್ದರೆ ಬೇರೆ ಕಾರಣದಿಂದ ಕೂಡ ಜಾಂಡಿಸ್ ಬರಬಹುದು ಬಟ್ ಲಿವರ್ ಫೇಲಿಯರ್ ಒಂದು ಮುಖ್ಯ ಕಾರಣ ಅದಕ್ಕೆ ಸೊ ಈ ಥರ ರೂಟೀನ್ ಹೆಲ್ತ್ ಚೆಕಪ್ಗೆ ಬಂದವರಿಗೆ ಕೂಡ ನಾವು ಟೆಸ್ಟ್ ಮಾಡುವಾಗ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಜಾಂಡಿಸ್ ಕೌಂಟ್ ಜಾಸ್ತಿ ಇರ್ಬೋದು ಇದೆಲ್ಲ ತೊಂದರೆ ಇರ್ಬೋದು ಇಲ್ಲದಿದ್ದರೆ ಸ್ವಲ್ಪ ಕಾಂಪ್ಲಿಕೇಷನ್ಸಲ್ಲಿ ಬರ್ಬೋದು ತುಂಬ ಜನರು ತುಂಬ ಕುಡಿದ ನಂತರ ಇಲ್ಲದಿದ್ದರೆ ಅವರಿಗೆ ಹೆಪಟೈಟಿಸ್ ಆದ ನಂತರ ತುಂಬ ವರ್ಷಕ್ಕೆ ಅವರಿಗೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ ಅವರು ರೂಟೀನಾಗಿ ಕೆಲಸ ಎಲ್ಲ ಮಾಡ್ತಾರೆ ಮತ್ತೆ ಒಂದು ದಿವಸ ಬಂದು ಹೊಟ್ಟೆ ದಪ್ಪಾಗಿದೆ ಇಲ್ಲದಿದ್ದರೆ ನನಗೆ ರಕ್ತವಾಂತಿ ಆಗಿದೆ ಈ ಥರ ಅಂದರೆ ಲಿವರ್ ಡ್ಯಾಮೇಜ್ ಆದ ನಂತರ ಬರುವ ಕಾಂಪ್ಲಿಕೇಷನ್ಸಲ್ಲಿ ಕೂಡ ಬರ್ಬೋದು ಸೊ ಲಿವರ್ ಡ್ಯಾಮೇಜ್ ಆದ ನಂತರ ಬರುವ ಕಾಂಪ್ಲಿಕೇಷನ್ಸ್ ಒಂದು ಏನಂದರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುತ್ತು ಸೊ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಹೊಟ್ಟೆ ನೋವು ಬರ್ಬೋದು ಆ ಹೊಟ್ಟೆದು ನೀರಲ್ಲಿ ಇನ್ಫೆಕ್ಷನ್ ಆಗ್ಬೋದು ಇನ್ಫೆಕ್ಷನ್ ಆದರೆ ಜ್ವರ ಬರ್ಬೋದು ಜ್ವರ ಬಂದರೆ ಮತ್ತೆ ಬೋಧ ಸ್ವಲ್ಪ ಕಮ್ಮಿ ಆಗ್ಬೋದು ಇಲ್ಲದಿದ್ದರೆ ರಾತ್ರಿಗೆ ಸ್ವಲ್ಪ ನಿದ್ದೆ ಕಮ್ಮಿ ದಿವಸಕ್ಕೆ ಜಾಸ್ತಿ ನಿದ್ದೆ ಬರೋದು ನಾವು ಎನ್ಸೆಫಲೋಪತಿ ಅಂತ ಹೇಳ್ತೇವೆ ಈ ಥರ ಕಾಂಪ್ಲಿಕೇಷನ್ ಬರ್ಬೋದು ರಕ್ತವಾಂತಿ ಆಗ್ಬೋದು ಮೋಷನ್ ಸ್ವಲ್ಪ ಕಪ್ಪು ಹೋಗೋದು ಅದು ಒಂದು ರಕ್ತವಾಂತಿ ಆದರೆ ಅದರಲ್ಲಿ ಕೂಡ ಮೋಷನಲ್ಲಿ ಕೂಡ ಹೋಗುವ ಚಾನ್ಸಸ್ ಇದೆ ಸೊ ಮೋಷನ್ ಕಪ್ಪು ಹೋದರೆ ಈ ಥರ ಆಗ್ಬೋದು ಇಲ್ಲದಿದ್ದರೆ ಬೇರೆ ಕಾಂಪ್ಲಿಕೇಶನ್ಸ್ ಏನಂದರೆ ಸ್ವಲ್ಪ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು ಇದೆಲ್ಲ ಕಾಂಪ್ಲಿಕೇಶನ್ಸ್ ಬರ್ಬೋದು ಸೊ ಈ ಥರ ಕಾಂಪ್ಲಿಕೇಶನ್ಸ್ ಬಂದವರಿಗೆ ಅಂದರೆ ಸಿರೋಸಿಸ್ ಆಲ್ರೆಡಿ ಪ್ರೋಗ್ರೆಸ್ ಆಗಿ ಅದು ಕಾಂಪ್ಲಿಕೇಶನ್ ಸ್ಟೇಜಿಗೆ ಆಲ್ರೆಡಿ ಹೋಗಿದೆ ಸೊ ವಿಥೌಟ್ ಸಿಂಪ್ಟಮ್ಸ್ ಬಂದವರಿಗೆ ಸಿಂಪ್ಟಮ್ಸ್ ಕಮ್ಮಿ ಇದ್ದಾಗ ನಾವು ಸ್ವಲ್ಪ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಬೋದು ಬಟ್ ಈ ಥರ ಕಾಂಪ್ಲಿಕೇಶನ್ಸಲ್ಲಿ ಬಂದವರಿಗೆ ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಲಿವರ್ ಸರಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಖಂಡಿತ ಸೊ ಈ ಸ್ಟೇಜಿಗೆ ಮುಖ್ಯವಾಗಿ ಡಾಕ್ಟರ್ ಏನು ಹೇಳ್ತಿದ್ದಾರೆ ಅಂದರೆ ಆರೋಗ್ಯವಾದಂಥ ಆಹಾರ ಹಾಗೂ ಮದ್ಯಪಾನದಿಂದ ಈ ಮದ್ಯಪಾನ ಆದಷ್ಟು ಅವಾಯ್ಡ್ ಮಾಡಿ ಆರೋಗ್ಯವಾದ ಆಹಾರ ತಿಂದರೆ ಇದರಿಂದ ಆದಷ್ಟು ನಮ್ಮ ಆರೋಗ್ಯ ಇನ್ನಷ್ಟು ಒಳ್ಳೆಯದಾಗಿ ಇಟ್ಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ ಸೊ ಲಿವರ್ ಇಶ್ಯೂವಲ್ಲಿ ಇದು ಒಂದು ಮಾತ್ರ ಅಲ್ಲ ಇದು ಹಲವಾರು ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳು ಬರುವಂಥ ಚಾನ್ಸಸ್ ಕೂಡ ಇದೆ ಅದರಲ್ಲಿ ಇದೊಂದು ಮುಖ್ಯವಾದಂಥ ಕಾಯಿಲೆ ಯಾಕಂತ ಹೇಳಿದ್ರೆ ಇದು ತುಂಬ ಲಾಂಗ್ ಟರ್ಮ್ ಇರುತ್ತೆ ಸೊ ಇದನ್ನು ಈ ಸ್ಟೇಜಿಗೆ ಬಂದರೆ ಇದನ್ನು ಕ್ಯೂರ್ ಮಾಡೋದು ಸ್ವಲ್ಪ ಕಷ್ಟಕರ ಅಂತ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಸೊ ಈ ಕ್ಯೂರೋಸಿಸ್ ಬಗ್ಗೆ ಡಾಕ್ಟರ್ ಇನ್ನಷ್ಟು ಜನರಿಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಸೊ ಈ ವಿಷಯದ ಬಗ್ಗೆ ನಾವು ಜನರಿಗೆ ತಿಳುವಳಿಕೆ ಹೇಗೆ ತಿಳಿಸ್ಬೋದು ಅಂದರೆ ಫಸ್ಟ್ಲಿ ನಾವು ಆಲ್ಕೋಹಾಲ್ ನಾವು ಎಲ್ಲರಿಗೆ ನಾವು ಕೊಡ್ತೇವೆ ಅದು ಕೊಡುವಾಗ ಸ್ವಲ್ಪ ಜನರಿಗೆ ಗೊತ್ತಿರಬೇಕು ಯಾವ ಥರ ಕಾಯಿಲೆಯಿಂದ ಯಾವ ಥರ ನಾವು ಏನು ಮಾಡಿದರೆ ಈ ಥರ ಸಿರೋಸಿಸ್ ಬರ್ಬೋದಂತೆ ಸೊ ತುಂಬ ಜನರಿಗೆ ಲಿವರಲ್ಲಿ ಇನ್ಫೆಕ್ಷನ್ ಇದೆ ಇಲ್ವಾ ಅದು ನಾವು ತೋರಿಸ್ಬೇಕಾ ಇಲ್ವಾ ಅಂತ ತುಂಬ ಜನರು ತೋರಿಸೋದಿಲ್ಲ ಸೊ ತೋರಿಸ್ತಾ ಇಲ್ಲದಿದ್ದರೆ ನಮಗೆ ಅದು ಸಿಗುತ್ತಿಲ್ಲ ಫಸ್ಟ್ ಸ್ಟೇಜಲ್ಲಿ ನಮಗೆ ಹೆಪಟೈಟಿಸ್ ಎಲ್ಲ ಸಿಕ್ಕಿದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಹೆಪಟೈಟಿಸ್ ಬಿ ಅದಕ್ಕೆ ವ್ಯಾಕ್ಸಿನೇಷನ್ಸ್ ಎಲ್ಲ ಇದೆ ಅದೆಲ್ಲ ಕೊಟ್ಟು ನಾವು ಪ್ರಿವೆಂಟ್ ಮಾಡ್ಬೋದು ಇನ್ನೊಂದು ಏನಂದರೆ ಡ್ರಗ್ ಅಬ್ಯೂಸು ಇಂಜೆಕ್ಷನ್ ಮುಖಾಂತರ ಡ್ರಗ್ಸ್ ಎಲ್ಲ ತಗೊಳ್ಳೋದು ತುಂಬ ಮಾತ್ರೆ ತಗೊಳ್ತಾರೆ ತುಂಬ ಜನರು ಸೊ ಈ ಥರ ಮಾತ್ರೆಯೆಲ್ಲ ನಾವು ಕೊಡುವಾಗ ಪೇಷಂಟ್ಸಿಗೆ ನಾವು ಹೇಳಬೇಕು ಅಂದರೆ ನಾವು ಪ್ರಿಸ್ಕ್ರೈಬ್ ಮಾಡಿದ್ದು ಅಷ್ಟೇ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದಂತೆ ಅವರಿಗೆ ತಿಳಿಸಿ ನೋಡಬೇಕು ಸೊ ನಮ್ಮ ಕಡೆಯಿಂದ ನಾವು ಏನು ಮಾಡಬೇಕಂದ್ರೆ ಯಾವ ಪ್ರಿವೆಂಟಬಲ್ ಕಾಸಸ್ ಇದೆ ಅದು ನಾವು ಸ್ವಲ್ಪ ನೋಡಬೇಕು ತುಂಬ ಜನರಿಗೆ ಅಂದರೆ ನಮ್ಮದು ತುಂಬ ಜನರು ಇದ್ದಾರೆ ಬರುವಾಗಲೇ ತುಂಬ ಲೇಟ್ ಅಲ್ಲ ಸೊ ಅದಕ್ಕೆ ನಮಗೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಥರ ಪ್ರೋಗ್ರಾಮ್ಸ್ ಮಾಡಿ ಸ್ವಲ್ಪ ಅವರಿಗೆ ತಿಳಿಸ್ಕೊಳ್ಬೇಕು ಸೊ ಇದರಿಂದಾಗಿ ನಮ್ಮ ಇಶ್ಯೂಯಿಂದಾಗಿ ಅವೇರ್ನೆಸ್ ಜನರಿಗೆ ಸಿಗಬೇಕು ಅದರ ಜೊತೆಗೆ ಅವ್ರು ತಿನ್ನೋ ಆಹಾರದಲ್ಲಿ ಅವ್ರಿಗೆ ಗಮನ ಇರಬೇಕು ಹಾಗೂ ನಾವು ನಮ್ಮ ಅತಿಥಿಗಳಿಗಾಗಿ ನಮ್ಮ ಪ್ರಿಯ ಬಂಧು ಮಿತ್ರರಿಗೆ ನಾವು ಏನು ತಿನ್ನಿಸ್ತಾ ಇದ್ದೀವಿ ಅನ್ನೋದು ಕೂಡ ನಮ್ಗೆ ಗೊತ್ತಿರಬೇಕು ಅನ್ನೋದು ಡಾಕ್ಟರ್ ಹೇಳ್ತಾ ಇದ್ದಾರೆ ಡಾಕ್ಟರ್ ಇವಾಗ ನಾವು ಅದ್ರ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ ಸೊ ನಮಗೀಗ ನೀವು ಆಲ್ರೆಡಿ ಹೇಳಿದ್ರಿ ಆರೋಗ್ಯ ಎಸ್ಪೆಷಲಿ ಅದು ನಮಗೆ ಹೆಚ್ಚಾಗಿ ನಮ್ಮ ಆರೋಗ್ಯದ ಯಾವುದೇ ಸಮಸ್ಯೆ ಬಂದರೂ ಅದು ನಮ್ಮ ಆಹಾರದ
ಒಂದು ಸೈಡ್ ಎಫೆಕ್ಟ್ ಆಗಿರುತ್ತೆ ಅಂತ ಸೊ ಈಗಿನ ಒಂದು ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ನಾವು ಆದಷ್ಟು ಫಾಸ್ಟ್ ಫುಡ್ ಗಳಿಗೆ ಅಡಿಕ್ಟ್ ಆಗಿದೀವಿ ಇನ್ ಫ್ಯಾಕ್ಟ್ ಡ್ರಿಂಕ್ಸ್ ಅನ್ನೋದು ಇವಾಗ ಇಟ್ಸ್ ಕೈಂಡ್ ಆಫ್ ದ ಮೇಜರ್ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್ ಸೊ ಈ ಕಿರೋಸಿಸ್ ಕಾಯಿಲೆ ಬಗ್ಗೆ ಅಂತೂ ನಾವು ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ ಸೊ ಇದರ ಸಿಂಪ್ಟಮ್ಸ್ಗಳು ಹೇಗೆ ನಾವು ನಮಗೆ ಇದು ಬಂದಿದೆ ಅನ್ನೋದು ಜನರಿಗೆ ಹೆಂಗೆ ಅರ್ಥ ಆಗ್ಬೋದು ಯೂಶುವಲ್ ಆಗಿ ಅರ್ಧಷ್ಟು ಜನರಿಗೆ ಸಿಂಪ್ಟಮ್ಸ್ ಏನೂ ಇರುತ್ತಿಲ್ಲ ಓಕೆ ಸೊ ನಾವು ರೂಟೀನ್ ಆಗಿ ಬ್ಲಡ್ ಟೆಸ್ಟಲ್ಲಿ ನೋಡುವಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಬೇರೆ ಜನರಿಗೆ ಸ್ವಲ್ಪ ತುಂಬ ಜನರು ವೀಕ್ನೆಸ್ ಇದೆ ನನಗೆ ಮುಂಚೆ ಅಷ್ಟು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಡಿಲಿಕ್ಕೆ ಆಗೋದಿಲ್ಲ ಸುಸ್ತಾಗ್ತಾ ಇದೆ ಬೇಗ ಅಂತ ಹೇಳ್ತಾರೆ ತುಂಬ ಜನರು ಬಂದು ನಮಗೆ ವಾಂತಿ ಬರ್ತಾ ಇದೆ ಊಟ ಮಾಡಲಿಕ್ಕೆ ಸೇರುತ್ತಿಲ್ಲ ಗ್ಯಾಸ್ಟ್ರಿಕ್ ಅಂತ ತುಂಬ ಜನರು ಹೇಳ್ತಾರೆ ಸೊ ಈ ಥರ ಸಿಂಪ್ಟಮ್ಸಲ್ಲಿ ಕೂಡ ಬರ್ಬೋದು ಅದು ಬಿಟ್ಟು ಸ್ವಲ್ಪ ಜನರು ಬಂದು ಹೊಟ್ಟೆ ನೋವು ಇರ್ಬೋದು ಹೊಟ್ಟೆ ಊತ ಇದೆ ಹೇಳ್ಬೋದು ಇಲ್ಲದ್ರೆ ಜಾಂಡಿಸ್ ಆಗಿದೆ ಅಂತ ಹೇಳ್ಬೋದು ಕಾಲ್ ದಪ್ಪ ಆಗಿದೆ ಇಲ್ಲದಿದ್ರೆ ನಮಗೆ ರಾತ್ರಿಗೆ ನಿದ್ದೆ ಬರುವುದಿಲ್ಲ ನಿದ್ದೆ ಕಮ್ಮಿ ಆಗ್ತಾ ಇದೆ ತುಂಬ ರಕ್ತವಾಂತಿ ಇರ್ಬೋದು ಈ ಥರ ಸಿಂಪ್ಟಮ್ಸ್ ಅಲ್ಲಿ ಕೂಡ ಬಂದು ಮತ್ತೆ ನಾವು ನೋಡುವಾಗ ಈ ಲಿವರ್ ಡ್ಯಾಮೇಜ್ ಎಲ್ಲ ಗೊತ್ತಾಗ್ಬೋದು ವಾಂತಿ ಆಗ್ತಿದೆ ಅಂತ ಡಾಕ್ಟರ್ ಅದೊಂಥರ ಲಾಸ್ಟ್ ಏಜ್ ಆಫ್ ದ ಎಸ್ ಇದು ಸಿರೋಸಿಸ್ ಅಲ್ಲಿ ನಮಗೆ ಕಾಂಪ್ಲಿಕೇಶನ್ಸ್ ಬಂದರೆ ಇದು ಒಂದು ಕಾಂಪ್ಲಿಕೇಶನ್ ಬಂದಾಗ ನಮಗೆ ರಕ್ತವಾಂತಿ ಎಲ್ಲ ಬರುತ್ತು ಸೊ ರಕ್ತವಾಂತಿ ಬಂದರೆ ಅಂದರೆ ಸ್ವಲ್ಪ ರಕ್ತವಾಂತಿ ಇದ್ದರೆ ನಾವು ರಕ್ತ ಕೊಟ್ಟು ಅದು ಸರಿ ಮಾಡ್ಬೋದು ಇಲ್ಲದಿದ್ದರೆ ತುಂಬ ರಕ್ತವಾಂತಿ ಆದರೆ ಬಿ ಪಿ ಎಲ್ಲ ಕಮ್ಮಿ ಆಗಿ ಮತ್ತೆ ಅದು ಸರಿ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ಸೊ ಈ ಸ್ಟೇಜ್ ಅಲ್ಲಿ ಈ ನಾರ್ಮಲಿ ಇಂತ ಕೆಲವೆಲ್ಲ ಸಣ್ಣ ಸಣ್ಣ ಸಿಂಪ್ಟಮ್ಸ್ ಅದು ಬೇರೆ ಕಾಯಿಲೆಗೂ ಆಗಿರ್ಬೋದಲ್ಲ ಡಾಕ್ಟರ್ ಹೌದು ಹೌದು ಅದಕ್ಕೆ ತುಂಬಾ ಕನ್ಫ್ಯೂಷನ್ ಇರ್ತದೆ ತುಂಬಾ ಸಲ ಬರೀ ನಾವು ರಕ್ತದ ಕೌಂಟ್ ಮಾಡಿದ್ರೆ ಅದರಲ್ಲಿ ರಕ್ತ ಕಮ್ಮಿ ಇದೆ ಅಂತ ಗೊತ್ತಾಗ್ಬೋದು ಅದಕ್ಕೆ ನಾವು ಸ್ವಲ್ಪ ಕಬ್ಬಿಣಾಂಶದ ಮಾತ್ರೆ ಎಲ್ಲ ಕೊಟ್ಟು ರಕ್ತ ಜಾಸ್ತಿ ಮಾಡಲಿಕ್ಕೆ ನಾವು ಕೊಡ್ಬೋದು ಬಟ್ ಅವಾಗ ನಾವು ಲಿವರ್ ಇದು ಟೆಸ್ಟ್ ಎಲ್ಲ ಮಾಡ್ತಾ ಇಲ್ಲದಿದ್ರೆ ಈ ಕಾಯಿಲೆ ಮಿಸ್ ಆಗ್ಬೋದು ಮಿಸ್ ಆದರೆ ಮತ್ತೆ ಲೇಟರ್ ಆನ್ ಕಾಂಪ್ಲಿಕೇಶನ್ಸ್ ಬಂದ ನಂತರ ಬಂದರೆ ಅವಾಗ ಕೂಡ ಏನು ಮಾಡಲಿಕ್ಕೆ ತುಂಬ ಕಷ್ಟ ರೈಟ್ ಸೊ ಡಾಕ್ಟರ್ ಇವಾಗ ನೀವು ಹೇಳ್ತಿದ್ದೆ ಕಾಂಪ್ಲಿಕೇಶನ್ಸ್ ಬಂದರೆ ಅಂತ ಸೊ ಇದರಲ್ಲಿ ಎಂತೆಂಥ ಕಾಂಪ್ಲಿಕೇಶನ್ಸ್ಗಳಿರ್ಬೋದು ಈ ಡಿಸೀಸಲ್ಲಿ ಓಕೆ ಸೊ ಲಿವರಲ್ಲಿ ಅಂದರೆ ಇದು ಸಿರೋಸಿಸ್ ಸ್ಟೇಜ್ಗೆ ಬಂದರೆ ಸ್ವಲ್ಪ ಲಿವರ್ ಇದು ರಕ್ತನಾಳದಲ್ಲಿ ಪ್ರೆಷರ್ ಎಲ್ಲ ಜಾಸ್ತಿ ಆಗಿ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಬೋದು ಅದಕ್ಕೆ ನಾವು ಎಸೈಟಿಸ್ ಅಂತ ಹೇಳ್ತೇವೆ ಸೊ ಈ ನೀರಲ್ಲಿ ಒಮ್ಮೊಮ್ಮೆ ಬರೀ ಹೊಟ್ಟೆ ದಪ್ಪಾಗಿ ಅವರು ಬರ್ತಾರೆ ಒಮ್ಮೊಮ್ಮೆ ಆ ನೀರಲ್ಲಿ ಇನ್ಫೆಕ್ಷನ್ ಆಗ್ಬೋದು ಅದು ಇನ್ಫೆಕ್ಷನ್ ಬಂದರೆ ಅವರಿಗೆ ಜ್ವರ ಇರ್ಬೋದು ಜ್ವರ ಬಂದರೆ ಮತ್ತೆ ಹೊಟ್ಟೆ ನೋವು ಬರ್ಬೋದು ಈ ಥರ ಇನ್ಫೆಕ್ಷನ್ ಇದ್ದರೆ ಈ ಥರ ಸಿಂಪ್ಟಮ್ಸ್ ಬರ್ಬೋದು ಅದು ಬಿಟ್ಟು ನಾನು ಹೇಳಿದಾಗೆ ರಕ್ತವಾಂತಿ ಆಗ್ಬೋದು ಮೋಷನ್ ಸ್ವಲ್ಪ ಕಪ್ಪು ಆಗ್ಬೋದು ಅಂದರೆ ಹೊಟ್ಟೆಯಲ್ಲಿ ಬ್ಲೀಡಿಂಗ್ ಇದ್ದರೆ ಮೋಷನ್ ಕಪ್ಪು ಆಗುವ ಚಾನ್ಸ್ ಹೌದು ಹೌದು ಆ ಥರ ಸಿಂಪ್ಟಮ್ಸ್ ಕೂಡ ಬರ್ಬೋದು ಅದು ಬಿಟ್ಟು ಅವರಿಗೆ ಸ್ವಲ್ಪ ರಾತ್ರಿಗೆ ನಿದ್ದೆ ಕಮ್ಮಿ ಆಗಿ ದಿವಸಕ್ಕೆ ಜಾಸ್ತಿ ನಿದ್ದೆ ಆಗೋದು ಇಲ್ಲದಿದ್ದರೆ ಏನೆಲ್ಲ ಮಾತಾಡೋದು ತುಂಬ ಸಿಟ್ಟು ಬರೋದು ಈ ಥರ ಸಿಂಪ್ಟಮ್ಸ್ ಕೂಡ ಬರ್ಬೋದು ಸೊ ಈ ಲಿವರ್ ಡ್ಯಾಮೇಜಿಂದ ಸ್ವಲ್ಪ ತಲೆಗೆ ಕೂಡ ತಾಗ್ಬೋದು ಸೊ ಈ ಥರ ಸಿಂಪ್ಟಮ್ಸ್ ಕೂಡ ಬರ್ಬೋದು ಅದು ಬಿಟ್ಟು ಶ್ವಾಸಕೋಶದಲ್ಲಿ ಕೂಡ ನೀರು ಸ್ವಲ್ಪ ತುಂಬಿಕೊಳ್ಬೋದು ಅದರಿಂದ ಅವರಿಗೆ ದಮ್ ಕೂಡ ಆಗ್ಬೋದು ಅದು ಬಿಟ್ಟು ಕಿಡ್ನಿಗೆ ಕೂಡ ಈ ಲಿವರ್ ಡ್ಯಾಮೇಜಿಂದ ತಾಗ್ಬೋದು ಸೊ ಮೂತ್ರ ಕಮ್ಮಿ ಬರೋದು ಇಲ್ಲದಿದ್ದರೆ ಕ್ರಿಯಾಟಿನಿನ್ ಪಾಯಿಂಟ್ ಎಲ್ಲ ಜಾಸ್ತಿ ಆಗೋದು ಈ ಥರ ತೊಂದರೆ ಕೂಡ ಕಿಡ್ನಿ ಫೇಲಿಯರ್ಗೂ ಕನ್ವರ್ಟ್ ಆಗೋ ಚಾನ್ಸಸ್ ಹೌದು ಸೊ ಇದರಿಂದಾಗಿ ನೀವು ಹೇಳ್ತಿರೋದು ಇದು ಒಂದು ಅಂಗ ಅಲ್ಲ ಮತ್ತೆ ಇದನ್ನ ಸ್ಪ್ರೆಡ್ ಆಗ್ತಾ ಹಾಗೆ ಇಟ್ಕೊಂಡು ಹೋದ್ರೆ ಮುಂದೆ ಅಂಗಾಂಗಗಳಿಗೆ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋದು ಆಲ್ ರೈಟ್ ಡಾಕ್ಟರ್ ಇವಾಗ ಇದಕ್ಕೆ ಆದಂತ ಡಯಾಗ್ನೋಸಿಸ್ಗಳು ಏನಿದೆ ಡಾಕ್ಟರ್ ಓಕೆ ಸೊ ಫಸ್ಟ್ಲಿ ನಾವು ಬೇಸಿಕ್ ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡ್ತೇವೆ ಅಂದರೆ ಫುಲ್ ಬ್ಲಡ್ ಕೌಂಟ್ ಮಾಡ್ತೇವೆ ಸೊ ಈ ಥರ ಲಿವರ್ ಡ್ಯಾಮೇಜ್ ಇದ್ದಾಗ ಎಲ್ಲ ಬ್ಲಡ್ ಕೌಂಟ್ ಸ್ವಲ್ಪ ಕಮ್ಮಿ ಇರ್ಬೋದು ಸೊ ಕೆಂಪು ರಕ್ತ ಕಣ ಕಮ್ಮಿ ಇರ್ಬೋದು ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇರ್ಬೋದು ಅದು ಬಿಟ್ಟು ನಾವು ಸ್ವಲ್ಪ ಬ್ಲೀಡಿಂಗ್ ಇದು ಅಂಶ ಮಾಡ್ತೇವೆ ಯಾಕೆಂದರೆ ಲಿವರಿಗೆ ಮತ್ತು ಬ್ಲೀಡಿಂಗಿಗೆ ಸ್ವಲ್ಪ ಸಂಬಂಧ ಇರ್ತದೆ ಸೊ ಈ ಬ್ಲೀಡಿಂಗ್ ಟೈಮ್ ಕೂಡ ಸ್ವಲ್ಪ ಜಾಸ್ತಿ ಇರ್ಬೋದು ಅದು ಬಿಟ್ಟು ನಾವು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮೇನ್ ಮಾಡ್ತೇವೆ ಅದರಲ್ಲಿ ಜಾಂಡಿಸ್ ಇದು ಅಂಶ ಸ್ವಲ್ಪ ಜಾಸ್ತಿ ಇರ್ಬೋದು ಲಿವರಲ್ಲಿ ಅದು ಲಿವರ್ ಡ್ಯಾಮೇಜ್ ಇದ್ದಾಗೆ ಹಾಗೆ ಇರ್ಬೋದು ಅದು ಬಿಟ್ಟು ನಾವು ಹೊಟ್ಟೆದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೇವೆ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡುವಾಗ ನಮಗೆ ಲಿವರ್ ದಪ್ಪಾಗಿದೆಯಾ ಇಲ್ಲದಿದ್ದರೆ ಲಿವರ್ ಸಣ್ಣದಾಗಿದೆಯಾ ಏನಾಗಿದೆ ಲಿವರಿಗೆ ಗೊತ್ತಾಗ್ತದೆ ಅದು ಬಿಟ್ಟು ಹೊಟ್ಟೆಯಲ್ಲಿ ನೀರಿದೆಯಾ ಇಲ್ವಂತೆ ಗೊತ್ತಾಗ್ತದೆ ಸೊ ಈ ಥರ ಹೊಟ್ಟೆದು ಸ್ಕ್ಯಾನಿಂಗ್ ಮಾಡಿದ್ರಲ್ಲಿ ನೀರಿದ್ದರೆ ಮತ್ತು ನಾವು ಒಂದು ಸೂಜಿ ಪರೀಕ್ಷೆ ಮಾಡಿ ಅದು ನೀರು ತೆಗೆಸಿ ಆ ನೀರಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ ಇಲ್ವಂತೆ
ಅದು ಕೂಡ ನೋಡಬಹುದು ಅದು ಬಿಟ್ಟು ಮತ್ತೆ ಈ ಸ್ಕ್ಯಾನಿಂಗ್ ಅಲ್ಲಿ ಲಿವರ್ಗೆ ಲಿವರ್ ಸಣ್ಣದಿದ್ರೆ ಮತ್ತೆ ಅದಕ್ಕೆ ನಾವು ಒಂದು ಫೈಬ್ರೋ ಸ್ಕ್ಯಾನ್ ಅಂತ ಹೇಳ್ತೇವೆ ಸೋ ಈ ಸ್ಕ್ಯಾನಿಂಗ್ ಅಲ್ಲಿ ಎಷ್ಟು ಲಿವರ್ಗೆ ಡ್ಯಾಮೇಜ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಸೋ ಈ ತರ ಬೇರೆ ಬೇರೆ ತರದ ಟೆಸ್ಟ್ ನಾವು ಮಾಡಿ ನೋಡಬಹುದು ಡಯಾಗ್ನೋಸಿಸ್ ಮಾಡಬಹುದು ಸೋ ಡಾಕ್ಟರ್ ನೀರು ತುಂಬಿದೆ ಅಂತ ಹೇಳ್ಕೊಳ್ತೀವಿ ಈಗ ಜನಕ್ಕೆ ಹೆಚ್ಚಿನ ಜನರಿಗೆ ಕುಡಿತದಿಂದಾಗಿರಬಹುದು ಅಥವಾ ಹಲವಾರು ಕಾರಣಗಳಿಂದ ಹೊಟ್ಟೆಗಳು ತುಂಬಾ ಊದ್ಕೊಂಡು ಬರುತ್ತೆ ಸೋ ಕೊನೆಗೆ ಟೆಸ್ಟ್ ಮಾಡಿದಾಗ ಅದರಲ್ಲಿ ನೀರು ಇರುತ್ತೆ ಸೋ ಅದರ ಪ್ರೋಸೆಸ್ ಹೆಂಗೆ ಡಾಕ್ಟರ್ ಅಂದ್ರೆ ಅದರ ಟ್ಯಾಪಿಂಗ್ ಮಾಡಿ ರಿಮೂವ್ ಆದ ನಂತರ ಹೌದು ಸೋ ಇವಾಗ ನಾವು ಟ್ಯಾಪಿಂಗ್ ಮಾಡಿ ಅಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ತುಂಬಾ ಕಾರಣದಿಂದ ಇರಬಹುದು ಹಾರ್ಟ್ ಫೇಲ್ ಆದ್ರೆ ಈ ತರ ನೀರು ತುಂಬಿಕೊಳ್ಳಬಹುದು ಕಿಡ್ನಿ ತೊಂದರೆ ಇದ್ರೂ ಕೂಡ ನೀರು ಇರಬಹುದು ಲಿವರ್ ಡ್ಯಾಮೇಜ್ ಇದ್ರೂ ಕೂಡ ಇಲ್ಲದ್ರೆ ಟಿಬಿ ಇದ್ರೆ ಹೊಟ್ಟೆಯಲ್ಲಿ ಅದರಿಂದ ಕೂಡ ಆಗಬಹುದು ಸೋ ನಾವು ಫಸ್ಟ್ ಟೆಸ್ಟ್ ಮಾಡಿ ಅದರಲ್ಲಿ ಎಷ್ಟು ಬ್ಲಡ್ ಅದರಲ್ಲಿ ಆ ನೀರಲ್ಲಿ ಎಷ್ಟು ಇನ್ಫೆಕ್ಷನ್ ಇದು ಅಂಶ ಇದೆ ಅಂತ ನೋಡ್ತೇವೆ ಅದು ಬಿಟ್ಟು ಅದರಲ್ಲಿ ಪ್ರೋಟೀನ್ ಅಂಶ ಎಷ್ಟಿದೆ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದು ಕಣ ಕಾಣ್ತಾ ಇದೆಯಾ ಇಲ್ವಂತೆ ನಾವು ನೋಡಿ ಅದರ ಪ್ರಕಾರ ಮತ್ತೆ ನಾವು ಡಿಸೈಡ್ ಮಾಡ್ತೇವೆ ಇದು ಲಿವರ್ ಡ್ಯಾಮೇಜ್ ಇಂದ ಬಂದಿದೆಯಾ ಬೇರೆ ಕಾರಣದಿಂದ ಬಂದಿದೆಯಾ ಇಲ್ವಂತೆ ಡಿಸೈಡ್ ಮಾಡ್ತೇವೆ ಸೋ ಡಾಕ್ಟರ್ ಇವಾಗ ಈ ಲಿವರ್ ಕಾಯಿಲೆಗಳ ಮಧ್ಯದಲ್ಲಿ ಯಾಕಂದ್ರೆ ಈ ಇದಕ್ಕೆ ಹಲವಾರು ಕಾರಣಗಳಿದೆ ಸೊ ಇನ್ ಬಿಟ್ವೀನ್ ಈ ಒಂದು ಕಾಯಿಲೆದ ಪ್ರೋಸೆಸ್ಸಲ್ಲಿ ಇದಕ್ಕೆ ಸೈಡ್ ಎಫೆಕ್ಟ್ ಆಗಿ ಪ್ಯಾರಲಲ್ ಆಗಿ ಬೇರೆ ಕಾಯಿಲೆಗಳು ಬರೋ ಚಾನ್ಸಸ್ ಇದೆಯಾ ಯಾಕಂದ್ರೆ ಅವ್ರು ಆಲ್ರೆಡಿ ವೀಕ್ ಆಗಿರುತ್ತೆ ಹೌದು ಅಂದರೆ ಇವಾಗ ಲಿವರ್ ಡ್ಯಾಮೇಜ್ ಆದ ನಂತರ ಒಂದು ನಾನು ಹೇಳಿದ್ದೇನೆ ಇದು ತಲೆಗೆ ತಾಗ್ಬೋದು ಬೋಧ ಕಮ್ಮಿ ಆಗ್ಬೋದು ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು ಅದು ಬಿಟ್ಟು ರಕ್ತ ವಾಂತಿ ಆಗಿ ರಕ್ತ ತುಂಬ ಕಮ್ಮಿ ಆಗ್ಬೋದು ಸೊ ಇದು ಬೇರೆ ಬೇರೆ ಅಂದರೆ ಬೋಧಕ್ಕೆ ತಾಗಿ ಬೇರೆ ಅಂಶಕ್ಕೆ ತಾಗಿ ಬೇರೆ ಬೇರೆ ಥರದ್ದು ಕಾಂಪ್ಲಿಕೇಶನ್ಸ್ ಬಂದು ಬೇರೆ ಸೈಡ್ ಎಫೆಕ್ಟ್ಸ್ ಅಂತ ಅಲ್ಲ ಬಟ್ ಕಾಂಪ್ಲಿಕೇಶನ್ಸ್ ಮುಖಾಂತರ ಬೇರೆ ಅಂಶಕ್ಕೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಡಾಕ್ಟರ್ ನಮ್ಮ ಎಂಟೈರ್ ಬಾಡಿಯಲ್ಲಿ ಲಿವರ್ ಅನ್ನೋದು ಮೇಜರ್ ಪಾರ್ಟ್ ಆಗಿರುತ್ತೆ ಸೊ ಯಾಕಂತ ಹೇಳಿದ್ರೆ ನಮ್ಗೆ ಇದನ್ನು ನಾವು ಆದಷ್ಟು ನೆಗ್ಲಿಜೆನ್ಸ್ ಮಾಡಿರ್ತೀವಿ ಆದರೆ ಜನರಲ್ ಒಂದು ಮೈಂಡ್ ಒಂದು ಕಾಮನ್ ಮೆಂಟಾಲಿಟಿ ಇರುತ್ತೆ ನಮ್ಮ ನನ್ನಂಥ ಒಂದು ಸಾಮಾನ್ಯ ಜನರಿಗೆ ಲಿವರ್ ಡ್ಯಾಮೇಜ್ ಆಗೋದೇ ಕುಡಿತದಿಂದ ಬೇರೆ ಏನು ಚಾನ್ಸಸ್ಸೇ ಇಲ್ಲ ಅಂತ ಸೊ ಯಾಕಂದರೆ ನಾರ್ಮಲಿ ಯಾರೋ ಕುಡಿತಿರೋ ಫಸ್ಟ್ ಹೇಳ್ತಿರೋದೇ ಲಿವರ್ ಹೋಗ್ಬಿಡುತ್ತೆ ಸೊ ಇದೊಂದಲ್ಲದೆ ಡಾಕ್ಟರ್ ನೀವು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೆನ್ಷನ್ ಮಾಡಿದ್ರಿ ನಾನ್ ಆಲ್ಕೋಹಾಲಿಕ್ ಇಸ್ ಆಲ್ಸೋ ದೇರ್ ಇಸ್ ಅ ರೀಸನ್ ಅಂತ ಸೊ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಸೊ ಇದು ನಾನ್ ಆಲ್ಕೋಹಾಲಿಕ್ ಅಂದರೆ ನಮಗೆ ತುಂಬ ಜನರಿಗೆ ಯಾವ ಕಾರಣದಿಂದ ಈ ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ತುಂಬ ಕಾಂಟ್ರಿಬ್ಯೂಟ್ರಿ ಫ್ಯಾಕ್ಟರ್ಸ್ ಇರ್ತದೆ ಸೊ ತುಂಬ ಜನರಿಗೆ ವೇಟ್ ತುಂಬ ಜಾಸ್ತಿ ಇದ್ದರೆ ಬರ್ಬೋದು ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದ್ದರೆ ಬರ್ಬೋದು ಇಲ್ಲದಿದ್ದರೆ ಅವರಿಗೆ ಶುಗರ್ ತುಂಬ ಕಂಟ್ರೋಲ್ ಇಲ್ಲದಿದ್ದರೆ ಇದರಿಂದ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿ ಈ ಥರ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಬರ್ಬೋದು ರೈಟ್ 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 ಡಾಕ್ಟರ್ ಸೊ ಈ ಲಿವರ್ ಇಶ್ಯೂದನ್ನು ನಾವೀಗ ನೀವು ಹೇಳಿದ ತುಂಬ ಪ್ರೋಸೆಸ್ ಇದೆ ಅಲ್ಲಿ ಡಯಾಗ್ನೋಸಿಸ್ ಮಾಡಿ ನಾವು ಅದರ ಎಷ್ಟು ಇನ್ಫೆಕ್ಷನ್ ಇದೆ ಅಂತ ಚೆಕ್ ಮಾಡಿ ಇಟ್ ಈಸ್ ಅ ಲಾಟ್ ಪ್ರೋಸೆಸ್ ಒಂದು ಡಯಾಗ್ನೋಸಿಸ್ ಆಗ್ತಿರೋ ಸೊ ಇದಕ್ಕೆ ಹಲವಾರು ಟ್ರೀಟ್ಮೆಂಟ್ಗಳು ಕೂಡ ಇರುತ್ತಲ್ಲ ಡಾಕ್ಟರ್ ಸೊ ಇದರ ಟ್ರೀಟ್ಮೆಂಟ್ ಬಗ್ಗೆ ಒಂಚೂರು ಮಾಹಿತಿ ಓಕೆ ಸೊ ಫಸ್ಟ್ಲಿ ಅಂದರೆ ಸಿರೋಸಿಸ್ ಸ್ಟೇಜ್ಗೆ ಹೋದ ನಂತರ ನಾವು ಲಿವರಿಗೆ ಅಂತ ಏನು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತಿಲ್ಲ ಅದು ಡ್ಯಾಮೇಜ್ ಈಸ್ ಇರಿವರ್ಸಿಬಲ್ ಸೊ ನಮಗೆ ಇದರಿಂದ ಬಂದ ಕಾಂಪ್ಲಿಕೇಶನ್ಸಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಬೋದು ಸೊ ಹೊಟ್ಟೆಯಲ್ಲಿ ನೀರಿದ್ದರೆ ನಾವು ಸ್ವಲ್ಪ ಉಪ್ಪು ಕಮ್ಮಿ ಮಾಡಿ ಊಟದಲ್ಲಿ ಕಮ್ಮಿ ಮಾಡಿದರೆ ನಾವು ಹೊಟ್ಟೆಯಿಂದ ಸ್ವಲ್ಪ ಸೂಜಿ ಹಾಕಿ ನೀರು ಡ್ರೈನ್ ಮಾಡಿ ಅದು ಟ್ಯಾಪಿಂಗ್ ಮಾಡ್ಬೋದು ಅದು ಬಿಟ್ಟು ನಾವು ಸ್ವಲ್ಪ ಮೈಯಿಂದ ನೀರು ಕಮ್ಮಿ ಮಾಡಲಿಕ್ಕೆ ಸ್ವಲ್ಪ ಮಾತ್ರೆ ಕೊಟ್ಟು ಈ ಥರ ಟ್ರೀಟ್ಮೆಂಟ್ ಕೊಡ್ಬೋದು ರಕ್ತ ವಾಂತಿ ಆದರೆ ನಾವು ಎಂಡೋಸ್ಕೋಪಿ ಮಾಡಿ ಅಲ್ಲಿ ಏನಾದರೂ ಅದು ಬ್ಯಾಂಡಿಂಗ್ ಮಾಡ್ಬೋದಾ ಅದು ಬ್ಲೀಡಿಂಗ್ ಸ್ಟಾಪ್ ಮಾಡ್ಬೋದಾ ಆ ರೀತಿ ನೋಡ್ಬೋದು ಬೋಧ ಕಮ್ಮಿ ಆದರೆ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಮೋಷನ್ ಸರಿ ಹೋಗಬೇಕು ಆ ಥರ ಟ್ರೀಟ್ಮೆಂಟ್ ಕೊಟ್ಟು ನೋಡ್ಬೋದು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಹೇಗೆ ಇನ್ಫೆಕ್ಷನ್ ಹೇಗೆ ಕಂಟ್ರೋಲ್ ಆಗ್ತದೆ ಅಂತ ನೋಡಬೇಕು ಸೊ ಈ ಥರ ಕಾಂಪ್ಲಿಕೇಶನ್ಸಿಗೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಏನಾದರೂ ಕಾರಣ ಕಂಡು ಬಂದರೆ ಅಂದರೆ ಮೇನ್ಲಿ ಆಲ್ಕೋಹಾಲ್ ಇದ್ದರೆ ನಾವು ಆಲ್ಕೋಹಾಲ್ ಸ್ಟಾಪ್ ಮಾಡಬೇಕು ಹೆಪಟೈಟಿಸ್ ಇದ್ದರೆ ಹೆಪಟೈಟಿಸ್ ಬಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಬಟ್ ಫೈನಲ್ ಸಿರೋಸಿಸ್ ಸ್ಟೇಜ್ಗೆ ಹೋದ ನಂತರ ಅದು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು
ಸೊ ಕಾಂಪ್ಲಿಕೇಶನ್ಸ್ ಸ್ಟಾಪ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಓಕೆ ಡಾಕ್ಟರ್. ಡಾಕ್ಟರ್ ಈ ಲಾಸ್ಟ್ ಒಂದು ಕ್ವೆಶ್ಚನ್ ಏನಂತ ಹೇಳಿದ್ರೆ ಇದರ ಪ್ರಿವೆಂಟಿವ್ ಮೆಷರ್ಸ್ ಏನಿರಬಹುದು ಡಾಕ್ಟರ್? ಓಕೆ ಸೊ ಮೇನ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಆಲ್ಕೋಹಾಲ್ ಬಗ್ಗೆ ಆಲ್ರೆಡಿ ತಿಳಿಸಿದ್ದೇನೆ. ಅದು ಬಿಟ್ಟು ಇದು ಹೆಪಟೈಟಿಸ್ ಬಿಗೆ ನಮಗೆ ಒಂದು ವ್ಯಾಕ್ಸಿನ್ ಇದೆ. ಸೊ ಇವಾಗ ನಾವು ಮಕ್ಕಳಿಗೆ ಕೂಡ ಆ ವ್ಯಾಕ್ಸಿನ್ ಕೊಡ್ತಾ ಇದ್ದೇವೆ ಮತ್ತು ತುಂಬ ಜನರು ಹಾಸ್ಪಿಟಲಲ್ಲಿ ಕೆಲಸ ಮಾಡುವವರಿಗೆ ನಾವು ರೂಟೀನ್ ಆಗಿ ಇದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಡ್ತೇವೆ. ಸೊ ಈ ವ್ಯಾಕ್ಸಿನಲ್ಲಿ ಇದು ವ್ಯಾಕ್ಸಿನಲ್ಲಿ ನಮಗೆ ಹೆಪಟೈಟಿಸ್ ಏನಾದರೂ ಸೂಜಿತ ಆಗಿದ್ದರೆ ಇಲ್ಲದಿದ್ದರೆ ಬೇರೆ ಕಾರಣದಿಂದ ಹೆಪಟೈಟಿಸ್ ಬಿ ಬರುವ ಚಾನ್ಸಸ್ ಇದ್ದರೆ ಅದು ಕಮ್ಮಿ ಆಗ್ತದೆ. ಸೊ ಬರುವ ಚಾನ್ಸಸ್ ಕಮ್ಮಿ ಆಗ್ತದೆ. ಹೆಪಟೈಟಿಸ್ ಸಿ ಪ್ರಿವೆಂಟ್ ಮಾಡಲಿಕ್ಕೆ ಹಾಗೆ ಯಾವುದು ವ್ಯಾಕ್ಸಿನ್ ಇಲ್ಲ ಸದ್ಯಕ್ಕೆ. ಬಟ್ ಮತ್ತೆ ಇದು ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸಿಗೆ ಶುಗರ್ ಏನಾದರೂ ಇದ್ದರೆ ಡಯಾಬಿಟೀಸ್ ಇದ್ದರೆ ನಾವು ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರೆ ಕೊಡ್ಬೋದು, ಇನ್ಸುಲಿನ್ ಕೊಡ್ಬೋದು. ಕೊಲೆಸ್ಟ್ರಾಲ್ ಇದ್ದರೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಸ್ವಲ್ಪ ವೇಟ್ ಕಮ್ಮಿ ಮಾಡಿ ಕೊಲೆಸ್ಟ್ರಾಲಿಗೆ ಮಾತ್ರೆ ಕೊಡ್ಬೋದು. ಸೊ ಈ ಥರ ಸ್ವಲ್ಪ ಪ್ರಿವೆಂಟಿವ್ ಮೆಷರ್ಸ್ ಇದೆ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸೊ ನಮಗೆ ಹಲವಾರು ಮಾಹಿತಿಗಳನ್ನ ಲಿವರ್ ಸಿರೋಸಿಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯದ ಪದ್ಧತಿಗಳು ಹಾಗೂ ನಮ್ಮ ಮಂತ್ಲಿ ಚೆಕಪ್ಸ್ ಅಥವಾ ಪ್ರತಿಯೊಂದು ರುಟೀನ್ ನಮ್ಮ ಆರೋಗ್ಯದ ಬಗ್ಗೆ ನಾವು ಚೆಕಪ್ ಮಾಡ್ತಾ, ಸೊ ನಮ್ಮ ಲಿವರ್ ಮಾತ್ರ ಅಲ್ಲ ಸರ್ವ ಅಂಗಾಂಗಗಳನ್ನು ನಾವು ಆದಷ್ಟು ಕೇರ್ ತಗೊಂಡು ನಾವು ಆದಷ್ಟು ಟ್ರೀಟ್ಮೆಂಟು ಹಾಗೆ ಅದ್ರ ಜೊತೆಗೆ ನಾವು ಟೆಸ್ಟ್ ರೆಗ್ಯುಲರಾಗಿ ಮಾಡ್ತಾ ಬಂದರೆ ನಮ್ಮಲ್ಲಿ ಏನು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಅದ್ರ ತಕ್ಕಕ್ಕೆ ಅದನ್ನು ಟ್ರೀಟ್ಮೆಂಟ್ಗಳನ್ನ ತೆಗಿಬೋದು. ಹೆಲ್ದಿಯಾಗಿ ಊಟ ಮಾಡಿ ಆದಷ್ಟು ಮದ್ಯಪಾನದಿಂದ ದೂರ ಇರಿ ಅಂತ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಆರೋಗ್ಯವೇ ಭಾಗ್ಯ ಹಾಗೆ ವೀಕ್ಷಕರೇ ನಮ್ಮೆಲ್ಲರೂ ಗೊತ್ತಿದ್ದಂಗೆ. ಸೊ ಈ ಒಂದು ವಿಷಯದಲ್ಲಿ ನಮ್ಮ ಆರೋಗ್ಯ ನಮ್ಮ ಸಂಪತ್ತು, ಬೇರೆ ಯಾವುದು ನಮ್ಮನ್ನು ಏನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಆರೋಗ್ಯ ಇದ್ದಷ್ಟು ಏನನ್ನು ಮಾಡ್ಬೋದು ಜೀವನದಲ್ಲಿ. ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದು ಇವತ್ತು ಸಿರೋಸಿಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟು ನಿಮ್ಮ ತುಂಬ ಹಲವಾರು ಜ್ಞಾನವನ್ನು ತಿಳಿಸ್ಕೊಟ್ಟಿದ್ರಿ ಹಾಗೂ ಅದರ ಟ್ರೀಟ್ಮೆಂಟ್ ಬಗ್ಗೆ ಹಾಗೂ ಅದರ ಬೇಕಾದಂಥ ಪ್ರಿಕಾಷನ್ಸ್ ಬಗ್ಗೆನೂ ನಮ್ಮ ಜನರಿಗೆ ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು. ಹಾಗೆ ಮುಂದಿನ ಹೊಸ ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್.